ಇವಾಗಿಂದ ವಿಶ್ ಮಾಡ್ತೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮುಂಚಿತವಾಗಿ ಹಾರ್ದಿಕ ಶುಭಾಶಯಗಳು ನಾನು ವರಮಾಲಕ್ಷ್ಮಿ ಹಬ್ಬದ ಪೂಜಾ ವಿಡಿಯೋ ಹಾಕೋಣ ಅಂತ ಅನ್ಕೊಂಡೆ ಇತ್ತು ಎಲ್ಲರೂ ಕೇಳ್ತಾ ಇದ್ರು ಅದು ಹಾಕಿ ಮುಂಚೆ ಫುಲ್ ಎಲ್ಲಾದ್ರು ಫುಲ್ ಪ್ರೊಸೀಜರ್ ಎಲ್ಲ ಅಂತ ಅಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬ ಪೂಜೆ ಮಾಡಬೇಕಾದ್ರೆ ನಾವು ಒಳ್ಳೆ ಕಾನ್ಸಂಟ್ರೇಷನ್ ಇಂದ ಏಕಚಿತ್ತದಿಂದ ಎಲ್ಲ ಮಾಡ್ಬೇಕಲ್ಲ ಆ ಟೈಮ್ನಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ತಕ್ಕ ಹಾಗೆ ಇವಾಗ ಇವತ್ತು ಕಡೆ ಆಷಾಢ ಶುಕ್ರವಾರ ಅದ್ರ ಜೊತೆಗೆ ಇವತ್ತು ಶ್ರೀಧರ್ಮನಲ್ಲಿ ಆಡಿವೆಳ್ಳಿ ಕಡಿಮೆ ಇವತ್ತು ಅಂದ್ರೆ ಅವ್ರಿಗೂ ಇವತ್ ಇವತ್ತಿಂದ ಮೊದಲನೇ ಆಷಾಢ ಶುಕ್ರವಾರ ಅಂದ್ರೆ ಇವತ್ತೇ ಆಷಾಢ ಶುರುವಾಯ್ತು ಸೊ ಮೊದಲನೇ ಶುಕ್ರವಾರ ಇವತ್ತು ಸೊ ಎರಡೊಂದು ಕೆಲಸ ಆಯ್ತು ಮತ್ತೆ ಈ ದಿವಸದಲ್ಲಿ ಮಾಡಿದ್ರೆ ತುಂಬಾನು ಚೆನ್ನಾಗಿರುತ್ತೆ ಮನೇಲಿವೆ ತುಂಬಾ ಪುಣ್ಯನೂ ಕೂಡ ಈ ತರ ಈ ಸಂದರ್ಭದಲ್ಲೇ ನೀನು ಫಸ್ಟ್ ಶುಕ್ರವಾರದಲ್ಲೇ ತಮಿಳ್ನಾಡಿನಲ್ಲೆಲ್ಲ ಆ ಫಸ್ಟ್ ಲಕ್ಷ್ಮಿನ ಒಳಗಡೆ ಕರ್ಕೊಂಡ್ ಬರೋ ದಿವಸ ಇವತ್ತು ಫಸ್ಟ್ ಶುಕ್ರವಾರದಲ್ಲಿ ಸೊ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನ ಇವತ್ತು ತೋರಿಸ್ತಾ ಇದ್ದೀನಿ ನಾನು ಈ ಲಾಕ್ಡೌನ್ ಇದರಲ್ಲಿ ಈ ಪೀರಿಯಡ್ ಅಲ್ಲಿ ಈ ಕೋವಿಡ್ ನೈನ್ಟೀನ್ ಪೀರಿಯಡ್ ಅಲ್ಲಿ ಎಲ್ಲರಿಗೂ ಎಲ್ಲ ಸಾಮಾನು ಸಿಗೋಲ್ಲ ಏನು ಇಲ್ಲ ನನಗೆ ಇವತ್ತು ಗರ್ಕೆನೆ ಸಿಗಲಿಲ್ಲ ಗಣಪತಿ ಪೂಜೆ ಮಾಡೋದಕ್ಕೆ ಎಷ್ಟು ಹುಡುಕುದ್ರು ಸೊ ಇರೋ ಸಾಮಾನಲ್ಲಿ ನೆಮ್ಮದಿಯಾಗಿ ಏನು ಆಡಂಬರ ಅವಾಂತರ ಏನು ಗಾಬರಿ ಏನು ಇದ್ದಾನೆ ಪೂಜೆ ಮಾತ್ರ ಪಾಂಗಿತವಾಗಿ ಶಾಸ್ತ್ರೋಕ್ತವಾಗಿ ಮಾಡೋ ತರ ಈ ವಿಧಾನ ತೋರಿಸಿದೀನಿ ನಾನೇ ಬನ್ನಿ ಇವಾಗ ಎಲ್ಲ ಪೂಜೆ ಎಲ್ಲ ನೋಡೋಣ ಿಟ್ಕೊಂಡ್ಬಿಡಿ ಮನೇಲಿ ಮಕ್ಕಳಿಗೆ ಪೂಜೆ ಮಾಡದೆ ಇರೋರು ಗಂಡಸರಿಗೆ ಮತ್ತೆ ವಯಸ್ಸಾದವರೆಲ್ಲ ಇದ್ರೆ ಅವ್ರಿಗೊಂದು ತಿಂಡಿ ಮಾಡಿಕೊಡ್ಬೋದು ಅವ್ರಿಗೂ ಸುಸ್ತಾಗಲ್ಲ ಏನಾದರೂ ಮಾಡಿಕೊಟ್ಬಿಟ್ರೆ ಅವರು ಸಮಾಧಾನವಾಗಿ ಪೂಜೆ ಎಲ್ಲ ಮುಗಿಸಿ ಬೇಗ ಅಂತ ಗಲಾಟೆ ಮಾಡೋ ಹಾಗೂ ಇರೋದಿಲ್ಲ ನಾನು ಆಲ್ರೆಡಿ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂಚೂರು ಸೊಪ್ಪಿಂದ ಏನಾದರೂ ಮಾಡಿದ್ರೆ ಒಳ್ಳೇದು ನಿಂಬೆ ಎಲೆ ಇದು ಅಂತ ಗಮ್ಮಂತ ವಾಸನೆ ಬರುತ್ತೆ ನೋಡಿ ಅಂದರೆ ಸುವಾಸನೆ ಬರುತ್ತಲ್ಲ ಅದು ಇದು ಇದು ಇನ್ನೊಂದು ನಾಗಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದರದ್ದು ಮತ್ತು ಇದು ಕಾಶಿ ಕಣಗ್ಲೆ ಎಲೆ ಈ ಥರ ಬರುತ್ತೆ ಇದು ನಾವು ಕಾ ನಾವು ಕಾಶಿ ಕಣಗ್ಲೆ ಅಂತೀವಿ ಇದನ್ನು ತುಳಸಿ ಇಷ್ಟು ತುಳಸಿ ತಗೊಂಡಿದ್ದೀನಿ ಮತ್ತು ಸಂಪಿಗೆ ಎಲೆ ಕಣಗ್ಲೆ ಇದು ದಾಸವಾಳದ ಎಲೆ ನನ್ ಇದು ದಾಸವಾಳದ ಎಲೆ ಮತ್ತು ಕೆಂ ದಪ್ಪ ಕಣಗ್ಲೆ ಹೂ ಬರುತ್ತಲ್ಲ ಅದ್ರದ ಎಲೆ ಇದು ಇದು ಪಾರಿಜಾತದ ಎಲೆ ಮಾವಿನ ಸೊಪ್ಪು ಕಲಶಕ್ಕೆ ತಗೊಂಡಿದ್ದೀನಿ ಬಿಳ್ಳೆದೆಲೆ ಚಿಕ್ಕ ಚಿಕ್ಕದು ಬೆಳ್ಳೇದೆಲೆ ಇದು ಚಿಕ್ಕ ಕಣ್ಲೆ ಹೂವಿಂದ ಎಲೆ ಈ ಥರ ಕಣ್ಲೆ ಹೂ ಬರುತ್ತಲ್ಲ ಅದರದ್ದು ಎಲೆ ಇಷ್ಟು ಎಲೆ ತೊಗೊಂಡಿದ್ದೀನಿ ಇಷ್ಟಲ್ಲದೆ ಎಕ್ಸ್ಟ್ರಾ ಹೂವಿಂದು ಹಣ್ಣಿಂದು ಯಾವುದೇ ಎಲೆಗಳು ತೊಗೊಂಡ್ರೂ ಪತ್ರೆಗೆ ಸಮಾನ ಬರುತ್ತೆ ಪತ್ರೆಗಳ ಪೂಜೆ ಮಾಡೋ ಪತ್ರೆ ಅರ್ಚನೆಗೆ ಉಪಯೋಗಿಸ್ಕೊಳ್ಬೋದು ನಮ್ಮ ಮನೇಲಿ ಇಷ್ಟು ಹೂ ಸಿಕ್ಕಿದೆ ಈ ಎಲೆಗಳನ್ನೆಲ್ಲ ಇವಾಗ ಗಿಡದಿಂದ ಕಿತ್ಕೊಂಡು ಬಂದಿದ್ದೀನಿ ಇದನ್ನೆಲ್ಲ ಕ್ಲೀನ್ ಆಗಿ ನಾವು ಅಡಿಗೆಗೆ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಕ್ಲೀನ್ ಆಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಕೊಳ್ಬೇಕು ಪೂಜೆಗೆ ಪೂಜೆಗೆಲ್ಲ ಒಂದ್ಸಲ ಬೇಗ ರೆಡಿ ಮಾಡ್ಕೊಂಡ್ರೆ ಒಳ್ಳೇದು ನಾನು ಫಸ್ಟ್ ಗಂಧ ತೈಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಮಧ್ಯದಲ್ಲಿ ಪೂಜೆಯಿಂದ ಎದ್ದೇಳು ಹಾಗಿರಲ್ಲ ವರಮಹಾಲಕ್ಷ್ಮಿಗೆ ಹದಿನಾರು ಎಳೆ ಹದಿನಾರು ಹಿಡಿ ಅಂತ ಹೇಳಿದೆ ಆಗಲಿಲ್ಲ ಮಾಡೋಕ್ಕೆ ಅಂದರೆ ಹದಿನಾರು ಗೆಜ್ಜೆ ಇರೋ ಅಂಥ ಗೆಜ್ಜೆ ವಸ್ತ್ರ ಕೂಡ ನೆನೆಸಿ ದೇವರಿಗೆ ಇಡ್ಬೋದು ನಾನಿಲ್ಲಿ ನಾಲ್ಕು ಜೊತೆ ನೆನೆಸ್ತಾ ಇದ್ದೀನಿ ದೇವರಿಗೆ ಮನೆ ದೇವರಿಗೆ ತುಳಸಿಗೆ ಹೊಸಲಿಗೆ ಪೂಜೆಗೆ ಎಲ್ಲದಕ್ಕೂ ಆಗುತ್ತಿದ್ದು ಈಗ ಗೆಜ್ಜೆ ಮಧ್ಯ ಜಾಯಿಂಟ್ ಇದೆಯಲ್ಲ ಅದರಲ್ಲಿ ಅರಶಿನ ಕುಂಕುಮದ ಕೈ ಮಾಡಿಕೊಂಡು ಅದರಲ್ಲೆಲ್ಲ ಹಚ್ತಾ ಇದ್ದೀನಿ ಅದೆಲ್ಲ ಶುಭ ಹಚ್ಚಿದರೆ ಈಗ ಪೂಜೆಗೆ ಎಲ್ಲಾವುದು ರೆಡಿ ಆಯಿತು ಹೂವಿಂದ ಹಿಡಿದು ಗೆಜ್ಜೆ ವಸ್ತ್ರ ಎಲ್ಲದೂ ರೆಡಿಯಾಗಿದೆ ನೈವೇದ್ಯಕ್ಕೂ ಕೂಡ ಪಾನಕ ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಇದೆಲ್ಲ ಮಾಡೋದಕ್ಕೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಅಂದರೆ ಒಂದು ಮುಖ ಗಂಟೆ ಹಿಡಿಸ್ತು ಸೀರೆ ಉಡಿಸಿ ಅಲಂಕಾರ ಮಾಡೋದಕ್ಕೆ ಎಲ್ಲ ತುಂಬ ಅಲಂಕಾರ ಎಲ್ಲ ಏನೂ ಮಾಡಿಲ್ಲ ನಾನು ನಾನು ಏನೇನು ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಧಾನಕ್ಕೆಲ್ಲ ತೋರಿಸ್ತೀನಿ ಬಿಡಿ ಹೂಗಳು ಒಂದು ಸ್ವಲ್ಪ ಮಲ್ಲಿಗೆ ಹಾರ ಮತ್ತು ಪತ್ರೆ ಎಲ್ಲ ಅವಾಗ ತೋರಿಸದ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತುಳಸಿ ಸಪ್ರೇಟ್ ಇಟ್ಟಿದ್ದೀನಿ ಅಭಿಷೇಕದ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಗಣಪತಿ ಪೂಜೆಗೆ ಬೆಳ್ಳಿ ಗಣಪತಿ ಮತ್ತು ಅರ್ಚನೆಗೆಲ್ಲ ಲಕ್ಷ್ಮಿದೊಂದು ಬೆಳ್ಳಿ ವಿಗ್ರಹ ಗಣಪತಿಗೆ ನೈವೇದ್ಯಕ್ಕೆ ಒಂದು ಹಣ್ಣು ದಕ್ಷಿಣ ಎಲೆ ಅಡ್ಕ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಚಂಬಲ್ ನೀರು ತಾಲಿ ಪಂ ಉದ್ದರಣೆ ಅರ್ಗೆ ಪಾತ್ರೆ ಗಣಪತಿಗೆ ಮಂಗಳಾರತಿ ಮಾಡೋದಕ್ಕೆ ಕರ್ಪೂರ ವರಮಹಾಲಕ್ಷ್ಮಿಗೆ ಏಕಾರ್ತಿ ಮತ್ತು ಮಂಗಳಾರತಿಗೆ ನೈವೇದ್ಯಕ್ಕೆ ಪಾನಕ ಮತ್ತು ಕೋಸಂಬರಿ ಪಾನಕಕ್ಕೆ ಬೆಲ್ಲ ಹಾಕಿದ್ದೀನಿ ನೈವೇದ್ಯಕ್ಕೆ ತೆಂಗಿನಕಾಯಿ ಎಲೆ ಅಡಿಕೆ ದಕ್ಷಿಣೆ ಮತ್ತು ಐದು ಥರ ಹಣ್ಣು ತೆಗೆದಿಟ್ಕೊಂಡಿದ್ದೀನಿ ಮಂಟಪಕ್ಕೆ ಮಾವಿನ ಎಲೆಯೆಲ್ಲ ಕಟ್ಟಿ ರಂಗೋಲಿ ಹಾಕಿ ದೀಪಗಳಿಗೆಲ್ಲ ಎಣ್ಣೆ ತುಪ್ಪ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಈ ಪೀಠ ರೆಡಿ ಮಾಡಿಕೊಂಡ್ರೆ ಬೇಗ ಕೆಲಸಗಳು ಆಗುತ್ತೆ ನಮಗೆ ಮನೆ ಮುಂದೆ ರಂಗೋಲಿ ಹಾಕಿ ತುಳಸಿಗೆ ರಂಗೋಲಿ ಹಾಕಿ ಲಕ್ಷ್ಮೀ ಪಾದ ಎಲ್ಲ ಬರೆದು ಎಲ್ಲ ಇಟ್ಟಿದ್ದೀನಿ ಹಬ್ಬಗಳಲ್ಲಿ ಹೀಗೆ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ ಇಟ್ಟರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ತುಂಬ ಶುಭನೂ ಕೂಡ ಮನೆಗೆ ಸೊ ಮನೆ ಆಚೆ ಬಾಗಿಲಿಂದ ಲಕ್ಷ್ಮೀ ಮಂಟಪ ಹೀಗೆ ಕಾಣಿಸುತ್ತೆ ಈಗ ಕಲಶಕ್ಕೆ ಏನೇನು ಸಾಮಾನು ಹಾಕಬೇಕಂತ ನೋಡೋಣ ಕಲಶ ಫಸ್ಟ್ ತಗೊಂಡಾಗ ಬೆಳ್ಳಿ ತಗೊಂಡಾಗ ಖಾಲಿ ಇರೋದಕ್ಕೆ ಫಸ್ಟು ಅರ್ಶನ ಕುಂಕುಮ ಚಂದ್ರ ಅಕ್ಷತೆ ಹೂವು ಎಲ್ಲ ಪೂಜೆ ಮಾಡಬೇಕು ಎಲ್ಲ ಎರಡೆರಡು ಸತಿ ಪೂಜೆ ಮಾಡಬೇಕು ಫಸ್ಟು ಏನು ಹಾಕ್ತೇನೆ ನೀರು ಮತ್ತು ಅಕ್ಕಿ ಎಲ್ಲ ಹಾಕಬಾರ್ದು ಫಸ್ಟು ಶುಭವಾಗಿ ಅರ್ಶಿನ ಕುಂಕುಮ ಎಲ್ಲ ಪೂಜೆ ಮಾಡಬೇಕು ಆಮೇಲೆ ಮೂರು ಹಿಡಿ ಅಕ್ಕಿ ಹಾಕ್ತೀನಿ ಆಮೇಲೆ ಒಂದು ಚಿಟಿಕೆ ಹಾಕ್ತೀನಿ ಅಂದರೆ ನಮ್ಮ ತಾಯಿ ಮನೇಲಿ ಇದೇ ಪದ್ಧತಿ ಮಾಡೋದು ನಮ್ಮ ಅತ್ತೆ ಮನೇಲು ಇದೇ ಸೇಮ್ ಪದ್ಧತಿ ಮಾಡೋದು ಸೊ ನಾನು ಅದಕ್ಕೆ ಅಕ್ಕಿನೇ ಹಾಕ್ತೀನಿ ಈ ಅಕ್ಕಿನ ಆಮೇಲೆ ಏನಾದರೂ ಸ್ವೀಟ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಬೋದು ಇದು ಬಳೆ ಬಿಚ್ಚೋಲೆ ಆಮೇಲೆ ಎರಡು ಅರ್ಶನದ ಕೊಂಬು ಆಮೇಲೆ ಐದು ಥರ ಹಣ್ಣು ನಾನು ನಾನೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಖರ್ಜೂರ ಎರಡು ಪಿಸ್ತಾ ಎರಡು ಬಾದಾಮಿ ಎರಡು ಹತ್ತಿ ಹಣ್ಣು ಫಿಗ್ಸ್ ಎರಡು ಆಮೇಲೆ ಸ್ವಲ್ಪ ಒಣದ್ರಾಕ್ಷಿ ಕಲಶಕ್ಕೆ ಚಿನ್ನದ ಉಂಗ್ರ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಯಿನೋ ಚಿನ್ನದ ಕಾಯಿನೋ ಕಾಯಿನ್ ಕೂಡ ಹಾಕ್ಬೋದು ನಾನೀಗ ಬ್ಲೌಸ್ ಪೀಸಲ್ಲಿ ದೇವರಿಗೆ ಸೀರೆ ಉಡಿಸ್ತಾ ಇದ್ದೀನಿ ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಸೀರೆನೇ ಬೇಕು ಅಂತ ಏನಿಲ್ಲ ಹೊಸ ಬ್ಲೌಸ್ ಪೀಸು ಚೆನ್ನಾಗಿರೋದೊಂದು ಬ್ಲೌಸ್ ಪೀಸಲ್ಲಿ ಸೀರೆ ಉಡಿಸ್ಬೋದು ಮತ್ತು ಗ್ರ್ಯಾಂಡಾಗಿ ಸೀರೆ ಉಡ್ಸೋಕೆ ಇಷ್ಟಪಡೋರು ಹಿಂದಿನ ದಿವಸನೇ ಸೀರೆ ಉಡಿಸಿ ಇಟ್ಬಿಡ್ಬೋದು ಮುಖವಾಡ ಮಾತ್ರ ಇಡಬಾರ್ದು ಅಷ್ಟೇ ನಾನು ಸದ್ಯಕ್ಕೆ ಸಿಂಪಲ್ಲಾಗಿ ಸೀರೆ ಉಡಿಸ್ತೀನಿ ಇವಾಗ ಅದೇ ತುಂಬ ಚೆನ್ನಾಗಿ ಬಂತು ಲಾಸ್ಟಲ್ಲಿ ನೋಡಿದ್ರೆ ತೆಂಗಿನಕಾಯಿಗೆ ಅರಶಿನ ಹಚ್ಚಿ ಈ ಥರ ಥರ ಕುಂಕುಮ ಇಡಬೇಕು ತೆಂಗಿನಕಾಯಿ ಇಟ್ಟು ಅದಕ್ಕೆ ಲಕ್ಷ್ಮಿ ಮುಖವಾಡ ಕೂಡ ಇಡ್ತಾ ಇದ್ದೀನಿ ಜಡೆಯೆಲ್ಲ ಇಟ್ಟು ಒಡವೆಗಳೆಲ್ಲ ಹಾಕಿ ಲಕ್ಷ್ಮಿ ರೆಡಿಯಾದ್ಲು ನೋಡಿ ವರಮಹಾಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಲಕ್ಷ್ಮಿ ಅಲಂಕಾರ ಹತ್ತಿರದಿಂದ ನೋಡಿ ಈಗ ದಾರ ರೆಡಿ ಮಾಡ್ಕೊಳ್ತೀನಿ ಹನ್ನೆರಡು ಗಂಟೆ ಹಾಕಬೇಕು ಒಂದು ಉದ್ದ ದಾರ ತಗೊಂಡು ಅದ್ರ ಮಧ್ಯದಲ್ಲಿ ಹೂ ಕಟ್ಟಬೇಕು ಲಕ್ಷ್ಮೀನ ಆಚೆಯಿಂದ ಮನೆ ಒಳಗಡೆ ಬರ್ಮಾಡ್ಕೊಳಕ್ಕೆ ತುಳಸಿ ಹತ್ರ ಒಂದು ಮಣೆ ಹಾಕಿ ಎರಡು ದೀಪ ಹಚ್ಚಿಟ್ಟಿದ್ದೀನಿ ತುಂಬ ಗಾಳಿ ಇದೆ ಅಂದ್ಬಿಟ್ಟು ಎರಡು ದೀಪನೂ ಹೊಸಲ ಹತ್ರ ಇಟ್ಕೊಂಡಿದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ವರಮಹಾಲಕ್ಷ್ಮಿನ ಮನೆಯಿಂದ ಆಚೆ ತೊಗೊಂಡು ಬಂದು ಗಿಡದ ಹತ್ರ ಇಲ್ಲ ಮನೆಯಿಂದ ಆಚೆ ಒಂದು ಮಣೆ ಹಾಕಿ ರಂಗೋಲಿ ಹಾಕಿ ದೀಪ ಹಚ್ಚಿ ಇಡಬೇಕು ಅವಳ ಮನೆ ಒಳಗಡೆ ಇವಾಗ ಬರ್ ಮಾಡ್ಕೊಳ್ಳೋ ಈ ಪ್ರೊಸೀಜರ್ ಇವಾಗ ಸ್ಟಾರ್ಟ್ ಆಗುತ್ತೆ ಅರ್ಶನ ಕುಂಕುಮ ಚಂದ್ರ ಅಕ್ಷತೆ ಹೂವು ಎಲ್ಲ ಪೂಜೆ ಮಾಡಬೇಕು ದೇವಿಗೆ ಇಲ್ಲಿ ಒಂದು ಸಲ ಪೂಜೆ ಮಾಡಬೇಕು ಆಮೇಲೆ ಹದಿನಾರು ಗೆಜ್ಜೆ ಇರೋ ವಸ್ತ್ರ ನಾವೊಂದು ನನ್ನ ನೆನೆಸಿಟ್ಕೊಂಡಿದ್ದೀವಲ್ಲ ಅದು ಇಡಬೇಕು ದೇವರಿಗೆ ಇಲ್ಲೂ ಶಾಸ್ತ್ರೋಕ್ತವಾಗಿ ಮೇನ್ ಬೇಸಿಕ್ ಪೂಜೆ ಮಾಡಲೇಬೇಕು ದೇವರಿಗೆ ಆಮೇಲೆ ಆರತಿ ಮಾಡಿ ದೇವಿನ ಲಕ್ಷ್ಮಿನ ಒಳಗಡೆ ಬರಮಾಡ್ಕೊಳ್ಬೇಕು ಈ ಪ್ರೊಸೀಜರಲ್ಲೇ ಇದನ್ನು ಅಂದರೆ ನಮ್ಮನೇಲಿ ಈ ಪ್ರೊಸೀಜರಲ್ಲೇ ಮಾಡೋದು ಈ ಪ್ರೊಸೀಜರಲ್ಲಿ ಮಾಡಿದ್ರೆ ಒಂಥರ ಸಿಸ್ಟಮ್ಯಾಟಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ದೇವಿನ ಒಳಗಡೆ ಆರತಿ ಎಲ್ಲ ಮಾಡಿ ಮರ್ಯಾದೆ ಪೂರ್ವಕವಾಗಿ ಮನೆ ಒಳಗಡೆ ಕಡ್ಕೊಂಡು ಬರೋ ಥರ ಇರುತ್ತೆ ಈ ಥರ ಮಾಡಿದ್ರೆ ನೋಡಿ ದೇವಿನ ಇವಾಗ ಎತ್ಕೊಂಡು ಬರ್ತಾ ಇದ್ದೀನಿ ನಾನು ಮುಖ ನಾವು ಹೇಗೆ ಮನೆ ಒಳಗಡೆ ಎಂಟ್ರಾಗ್ತೀವಿ ಹಾಗೆ ದೇವ್ರನ್ನ ಕರ್ಕೊಂಡು ಬರಬೇಕು ದೇವ್ರ ಮುಖ ನಮ್ಮ ಮುಖದ ಕಡೆ ಟರ್ನ್ ಮಾಡಬಾರ್ದು ಇದೇ ಪೊಸಿಷನಲ್ಲೇ ದೇವರು ಮನೆ ಒಳಗಡೆ ಆಗೋ ಥರ ಮನೆ ಒಳಗಡೆ ದೇವಿನ ಕರ್ಕೊಂಡು ಬರಬೇಕು ಬಲಗಾಲಿ ಇಟ್ಟು ಒಳಗಡೆ ಬರಬೇಕು ದೇವಿನ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ದೇವ್ರ ದೇವ್ರನ್ನ ಆಚೆ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚದೆ ಮಂಟಪದಲ್ಲಿ ದೇವಿನ ಕೂರಿಸ್ಬಾರ್ದು ನೋಡಿ ನಾನು ಇವಾಗ ದೀಪ ಒಂದು ಅಟ್ಲೀಸ್ಟ್ ಒಂದು ಜೊತೆ ದೀಪ ಹಚ್ಚಿಬಿಟ್ಟು ಆಮೇಲೆ ದೇವಿನ ಆ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ದೇವಿನ ಮಂಟಪದಲ್ಲಿಟ್ಟ ಮೇಲೆ ಎಲ್ಲ ದೀಪಗಳೆಲ್ಲ ಹಚ್ಚಿಬಿಡ್ತೀನಿ ಗಂಟಾನಾದ್ದೊಂದಿಗೆ ಇವಾಗ ಪ್ರಾರ್ಥನೆ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದೆಲ್ಲ ಬೇಡ್ಕೊಂಡು ದೇವ್ರನ್ನ ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಪೂಜೆ ಎಲ್ಲ ನಿರ್ವಿಘ್ನವಾಗಿ ನೆರವೇರ್ಲಿ ಅಂದ್ಬಿಟ್ಟು ಫಸ್ಟ್ ಮನೆ ದೇವ್ರನ್ನ ನೆನೆಸ್ಕೊಂಡು ಅಕ್ಷತೆ ಹೂವು ಹಾಕ್ಬೇಕು ಮನೆ ದೇವ್ರನ್ನ ನೆನೆಸ್ಕೊಂಡು ಇವಾಗ ನಮ್ಮ ಇಟ್ಕೊಂಡಿರೋ ತಾಲಿಲ್ ಇಟ್ಕೊಂಡಿರೋ ಆ ನೀರನ್ನ ಪವಿತ್ರ ಮಾಡ್ಕೊಳ್ಬೇಕು ಅದನ್ನ ಮೂರು ಕಡೆ ಇಲ್ಲ ಐದು ಕಡೆ ಗಂಧ ಹಚ್ಚಿ ಅದ್ರ ಮೇಲೆ ಕುಂಕುಮ ಹಚ್ಚಿಬಿಟ್ಟು ಆ ನೀರಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಪೂಜೆ ಮಾಡಿಬಿಟ್ಟು ನಾವು ಅದನ್ನ ಕೈನಲ್ಲಿ ಮುಚ್ಚಿಟ್ಕೊಂಡು ಕ ಇದನ್ನ ಅಕ್ಷತೆ ಹೂವು ಹಾಕಿ ಅದಕ್ಕೆ ಗಂಗೆ ಚಮುನೇ ಚೇವಾ ಗೋದಾವರಿ ಸರಸ್ವತಿ ನರ್ಮದೇ ದಿಸದ್ದು ಕಾವೇರಿ ಜಲೇಸ್ಮಿ ಈಗ ಗಣಪತಿ ಪೂಜೆ ಸ್ಟಾರ್ಟ್ ಮಾಡಬೇಕು ನಾವು ಪೀಠಕ್ಕೆ ರಂಗೋಲಿ ಹಾಕಿಟ್ಟಿದ್ವಲ್ಲ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಪೀಠ ಪೂಜೆ ಫಸ್ಟ್ ಮಾಡಬೇಕು ಕೂತ್ಕೊಳ್ಳೋ ಅಂದರೆ ಗಣಪತಿನ ಕೂರಿಸೋ ಜಾಗ ಯಾವುದೇ ದೇವ್ರಿಗಾಗಲಿ ಹೀಗೆ ಮಾಡಬೇಕು ಪೀಠ ಪೂಜೆ ಫಸ್ಟ್ ಮಾಡಬೇಕು ಈಗ ನಾವು ಇಟ್ಕೊಂಡಿರೋ ಗಣಪತಿನ ಆ ತಟ್ಟೆನ ಅದರಲ್ಲಿ ಇಡಬೇಕು ನೆಕ್ಸ್ಟ್ ಇವಾಗ ಗಣಪತಿ ಪೂಜೆ ಶುರು ಮಾಡ್ಕೊಳ್ಬೇಕು ನಮ್ಮ ಪೂಜೆ ಎಲ್ಲ ನಿರ್ವಿಘ್ನವಾಗಲಿ ನೆರವೇ ಅಂತ ಬೇಡಿಕೊಂಡು ನಾವು ಅಂದ್ಕೊಂಡಿರೋ ಮನಸ್ಸಿನಲ್ಲಿರೋದು ಕೇಳ್ಕೊಳ್ಳೋದೆಲ್ಲ ಕೇಳಿಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು ಫಸ್ಟು ಅಕ್ಷತೆ ಹೂವು ಪೂಜೆ ಮಾಡೋದು ದೇವರಿಗೆ ಅಭಿಷೇಕ ಮಾಡೋರು ಅಭಿಷೇಕ ಕೂಡ ಮಾಡ್ಕೊಳ್ಬೋದು ಗಣಪತಿಗೆ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಗಣಪತಿಗೆ ಬೇಡ್ಕೊಳ್ಳೋದು ಈಗ ಗಣಪತಿಗೆ ಗೆಜ್ಜೆ ವಸ್ತ್ರ ಇಟ್ಬಿಟ್ಟು ಟೈಮ್ ಇದ್ದರೆ ಗಣಪತಿ ಅಷ್ಟೋತ್ರ ಹೇಳ್ಕೊಳ್ಬೋದು ಇಲ್ದಾಗಿದ್ರೆ ಗಣಪತಿ ಸ್ತೋತ್ರಗಳು ಕೂಡ ಹೇಳ್ಕೊಳ್ಬೋದು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಅರ್ಚನೆ ಎಲ್ಲ ಆದಮೇಲೆ ಗಣಪತಿಗೆ ಗಂಧದ ಕಡ್ಡಿ ಹಚ್ಚಬೇಕು ಗಂಧದ ಕಡ್ಡಿ ಆದಮೇಲೆ ಏಕಾರ್ತಿ ಮೂರು ತುಪ್ಪದ ಬತ್ತಿ ಇಟ್ಕೊಂಡು ಹಚ್ಚದ ಇದಾದ ಮೇಲೆ ನೈವೇದ್ಯ ಗಣಪತಿಗೆ ಹಣ್ಣು ವಿಳ್ಳೆದೆಲೆ ಅಡಿಕೆ ದಕ್ಷಿಣೆ ಇದಾದ ಮೇಲೆ ಗಣಪತಿಗೆ ಮಹಾಮಂಗಳಾರತಿ ಸೊ ಇಲ್ಲಿಗೆ ಗಣಪತಿ ಪೂಜೆ ಮುಗೀತು ನಮ್ಮದು ನೆಕ್ಸ್ಟ್ ದೇವಿ ಪೂಜೆ ಈಗ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕೂರಿಸಿರೋ ಪೀಠಕ್ಕೆ ಪೂಜೆ ಮಾಡಬೇಕು ಲಕ್ಷ್ಮಿ ಪೀಠಕ್ಕೆ ಅದಕ್ಕೆ ಅರಶಿನ ಕುಂಕುಮ ಚಂದನ ಮತ್ತು ಅಕ್ಷತೆ ಹೂವು ಎಲ್ಲ ಹಾಕಿ ನಮ್ಮ ಆಸೆಗಳನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಏನಿದೆ ಎಲ್ಲ ಹತ್ರ ಬೇಡಿಕೊಂಡು ಫಸ್ಟು ಪುಟ್ ಪೀಠ ಸ್ಥಾಪನೆ ಆಗಬೇಕು ಇದಾದಮೇಲೆ ನಾವು ಹನ್ನೆರಡು ಗಂಟೆ ಹಾಕಿ ದಾರ ಇಟ್ಕೊಂಡಿದ್ದೀವಲ್ಲ ಅದನ್ನು ದೇವ್ರ ಇಡಬೇಕು ಯಾವಾಗ್ಲೂ ನಾವು ಎಷ್ಟು ಜನ ಇದ್ದೀವೋ ಮನೇಲಿ ದಾರ ಕಟ್ಕೊಳ್ಳೋರು ಹೆಂಗಸು ಅಷ್ಟು ಜನಕ್ಕಿಂತ ಒಂದು ಎಕ್ಸ್ಟ್ರಾ ಕಟ್ಟಬೇಕು ದೇವರಿಗೆ ಅಂತ ದೇವ್ರ ಹತ್ರ ಖಾಲಿ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಹತ್ತು ಜನ ಇದ್ದರೆ ಹನ್ನೊಂದು ದಾರ ಕಟ್ಟಬೇಕಾಗುತ್ತೆ ಅದನ್ನು ದೇವರ ಬಲಭಾಗದಲ್ಲಿಡಬೇಕು ದೇವ್ರ ಬಲಭಾಗದಲ್ಲಿ ಅದು ನಮ್ಮದು ಹನ್ನೆರಡು ಗಂಟಿನ ದಾರ ಇಟ್ಟಾದ ಮೇಲೆ ಅದಕ್ಕೆ ಅರ್ಶನಾ ಕುಂಕುಮ ಅಕ್ಷತೆ ಪೂಜೆ ಮಾಡಬೇಕು ಅಕ್ಷತೆ ಹೂವು ಎಲ್ಲ ಪೂಜೆ ಮಾಡಬೇಕು ದಾರಕ್ಕೂ ಆಮೇಲೆ ಸಪ್ರೇಟ್ ಮತ್ತೆ ಅದಕ್ಕೆ ಪೂಜೆ ಇದೆ ಇವಾಗ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಬೇಕು ಲಕ್ಷ್ಮಿಗೆ ಅರಿಶಿನ ಕುಂಕುಮ ಚಂದ್ರ ಅಂದರೆ ಸಿಂಧೂರ ಎಲ್ಲ ಎರಡೆರಡು ಸಲ ಪೂಜೆ ಮಾಡಬೇಕು ಆಮೇಲೆ ಹೂವು ಅಕ್ಷತೆ ಮಾಡ್ಕೊ ಹಾಕ್ಕೊಂಡು ಪ್ರಾರ್ಥನೆ ಮಾಡಬೇಕು ಆಮೇಲೆ ಇವಾಗ ದೇವ್ರನ್ನ ಈ ತರ ಬೆರಳಿಟ್ಕೊಂಡು ಕೈನಲ್ಲಿ ಆಹ್ವಾನಿಸಬೇಕು ಆಹ್ವಾನ ಮಾಡಬೇಕು ಬೇಡ್ಕೊಳ್ಬೇಕು ನಮ್ಮ ಫಸ್ಟ್ ಮಧುಪರ್ಕಮ್ ಅಂದ್ರೆ ಒಂದು ಬಾಳೆಹಣ್ಣನ ಸುಲ್ಬಿಟ್ಟು ನಾವು ಪಂಚಾಮೃತ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ ಆ ಬಾಳೆಹಣ್ಣಲ್ಲಿ ಹದ್ಬಿಟ್ಟು ಒಂದು ವಿಳ್ಳೆದೆಲೆ ಮೇಲೋ ಬಾಳೆ ಎಲೆ ಮೇಲೋ ಇಟ್ಟು ಅದನ್ನ ದೇವರ ಬಲಭಾಗದಲ್ಲಿ ಇಡಬೇಕು ಈಗ ನಾವು ಪಂಚಾಮೃತ ಸಾಮಾನು ತೊಗೊಂಡಿದೀವಲ್ಲ ಆದರೆ ಅಭಿಷೇಕ ಮಾಡ್ಬೋದು ದೇವರಿಗೆ ಇಲ್ಲದೆ ಹೋದರೆ ಹೂವಿನಲ್ಲದ್ದು ಎರಡೆರಡು ಸಲ ದೇವರಿಗೆ ಚುಮಕುರಿಸ್ಬೇಕು ಅಂದರೆ ಸಮರ್ಪಣೆ ಮಾಡಬೇಕು ಐದು ಸಾಮಾನಲ್ಲೂ ಹಾಲು ಜೇನುತುಪ್ಪ ತುಪ್ಪ ಮೊಸರು ಎಲ್ಲ ಪಂಚಾಮೃತ ಎಲ್ಲ ಪ್ರೋಕ್ಷಣೆ ಮಾಡಾದ ಮೇಲೆ ಶುದ್ಧೋತಕ ಸ್ನಾನಂ ಇವಾಗ ಒಂದು ಉದ್ದಾರಣೆಯಲ್ಲಿ ನೀರು ತಗೊಂಡು ಹೂವು ಹೂನ ನೀರಿನಲ್ಲದ್ದು ದೇವರಿಗೆ ಶುದ್ಧೋದಕ ಸ್ನಾನ ಅಂದ್ರೆ ಅಭಿಷೇಕ ಆದ್ಮೇಲೆ ಬರೀ ನೀರಲ್ಲಿ ಅಭಿಷೇಕ ಮಾಡೋ ತರ ನೆನೆಸ್ಕೊಂಡು ಶುದ್ಧೋತಕ ಸ್ನಾನಂ ಸಮರ್ಪಯಾಮಿ ಅಂತ ಅಂದ್ಬಿಟ್ಟು ನೀರ್ನ ಪ್ರೋಕ್ಷಣೆ ಮಾಡಿ ಅದರ ಪೂಜೆನು ಮುಗಿಸ್ಕೊಳ್ಬೇಕು ಹೂವನ ಅರ್ಪಿಸ್ಬೇಕು ಕಡೆಯಲ್ಲಿ ಅಭಿಷೇಕ ಎಲ್ಲ ಆದ್ಮೇಲೆ ವಸ್ತ್ರನ ಸಮರ್ಪಿಸ್ಬೇಕು ದೇವರಿಗೆ ಹದಿನಾರು ಗೆಜ್ಜೆದು ಇಲ್ಲದೆ ಹೋದರೆ ಹದಿನಾರು ಎಳೆ ಹದಿನಾರು ಹಿಡಿದು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಅಕ್ಷತೆ ಹಾಕ್ಕೊಂಡು ನಮಸ್ಕಾರ ಮಾಡಬೇಕು ವಸ್ತ್ರ ಎಲ್ಲ ಆದಮೇಲೆ ಅರಿಶಿನ ಕುಂಕುಮ ಮತ್ತೆ ಪೂಜೆ ಮಾಡಬೇಕು ಅರಶಿನ ಕುಂಕುಮ ಯಾಕೆಂದರೆ ದೇವರಿಗೆ ಸ್ನಾನ ಮಾಡಿಸಾದ ಅಲಂಕಾರ ಮಾಡಬೇಕಲ್ಲ ಅರಶಿನ ಕುಂಕುಮ ಸಿಂಧೂರ ಅಕ್ಷತೆ ಹೂವು ಎಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಇನ್ನು ಪೂಜೆ ಶುರು ಮಾಡಬೇಕು ಈಗ ನಾವು ಅರ್ಶಿನಾ ಕುಂಕುಮ ಎಲ್ಲ ಪೂಜೆ ಮಾಡಾದ್ಮೇಲೆ ನಾವು ತೇಯ್ದಿತ್ಕೊಂಡಿದ್ವಲ್ಲ ಗಂಧ ಅದನ್ನು ದೇವ್ರಿಗೆ ಅರ್ಪಿಸ್ಬೇಕು ಒಂದು ಬ್ಲೌಸ್ ಪೀಸು ಕೆಂಪುದಾದ್ರೂ ಸರಿ ಹಸಿರದಾದರೂ ಸರಿ ಅದು ಟ್ಯಾಂಗಲ್ ಆಗಿ ಅಂದರೆ ತ್ರಿಕೋಣಕ್ಕೆ ಮಡಿಸ್ಬಿಟ್ಟು ಅದನ್ನು ಅರ್ಶಿನ ಕುಂಕುಮ ಅಕ್ಷತೆ ಹೂವು ಪೂಜೆ ಮಾಡಿ ಅದನ್ನು ದೇವ್ರ ಬಲಭಾಗದಲ್ಲಿ ಇಡಬೇಕು ಅದನ್ನು ಶ್ರೀ ವರಮಹಾಲಕ್ಷ್ಮಿಯೇ ನಮಃ ಕಂಚುಕ ಧಾರಣಂ ಸಮರ್ಪಯಾಮಿ ಅಂತ ಇಡಬೇಕು ಇದೆಲ್ಲ ಆದಮೇಲೆ ಇವಾಗ ವರಮಹಾಲಕ್ಷ್ಮಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇವಾಗ ಅಂಗ್ ಅಥ ಅಂಗ ಪೂಜಾ ಅಂತ ಅಂದ್ಬಿಟ್ಟು ಅಂದರೆ ವರಮಹಾಲಕ್ಷ್ಮಿಗೆ ಒಂದೊಂದು ಅಂಗಕ್ಕೂ ಒಂದೊಂದು ಭಾಗಕ್ಕೂ ನಾವು ಪೂಜೆಗಳು ಮಾಡೋದು ಅಕ್ಷತೆ ಇಲ್ಲ ಹೂವು ಅರಶಿನ ಕುಂಕುಮ ಯಾವುದ್ರಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು ಈಗ ನಾವು ಹನ್ನೆರಡು ಗಂಟೆ ಹಾಕಿ ಹೂವು ದಾರ ಕಟ್ಟಿಟ್ಟಿದ್ದೀವಲ್ಲ ಅದರದ್ದು ಪೂಜೆ ಮಾಡಬೇಕು ಅಂದರೆ ಒಂದೊಂದು ಗಂಟೆಗೂ ಒಂದೊಂದು ಮಂತ್ರ ಹೇಳ್ಕೊಂಡು ಪೂಜೆ ಮಾಡಬೇಕು ಓಂ ರಮಾಯಣ ಮಹಾ ಪ್ರಥಮ ಗ್ರಂಥಿ ಪೂಜೆಯಾಮಿ ಆ ಥರ ಹನ್ನೆರಡು ಗಂಟೆಗೂ ಓಂ ಸರ್ವಮಂಗಳಾಯ ನಮ ದ್ವಿತೀಯ ಗ್ರಂಥ ಗ್ರಂಥಿಂ ಪೂಜೆಯಾಮಿ ಓಂ ಕಮಲವಾಸಿನೇ ನಮ ತೃತೀಯ ಗ್ರಂಥಿಂ ಪೂಜೆಯಾಮಿ ಓಂ ಮನ್ಮಥ್ಯೇನ್ ಮಹಾ ಚತುರ್ದ ಗ್ರಂಥಿ ಪೂಜೆಯಾಮಿ ಈಗ ಪುಷ್ಪ ಪೂಜೆ ಮಾಡಬೇಕಂದ್ರೆ ಬಿಡಿ ಹೂಗಳ ಪೂಜೆ ಮಾಡಬೇಕು ಓಂ ರಮಾಯ ನಮಃ ಜಾಜಿ ಪುಷ್ಪಂ ಸಮರ್ಪೆಯಾಮಿ ಓಂ ಇಂದಿರಾಯ ನಮಃ ಪುನ್ನಾಗ ಪುಷ್ಪಂ ಸಮರ್ಪೆಯಾಮಿ ಓಂ ಪದ್ಮಪ್ರಿಯಾಯನ ಪದ್ಮ ಪದ್ಮಪುಷ್ಪಂ ಸಮರ್ಪೆಯಾಮಿ ಓಂ ಹರಿಪ್ರಿಯಾಯ ಪುಷ್ಪಂ ಸಮರ್ಪೆಯಾಮಿ ಓಂ ಲೋಕ ನಮಃ ಮಲ್ಲಿಕಾ ಮಹಾ ಮಲ್ಲಿಕಾಪುಷ್ಪಂ ಸಮರ್ಪೆಯಾಮಿ ನಾವು ಪತ್ರಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ವಲ್ಲ ಅದ್ರದು ಅರ್ಚನೆ ಶುರು ಮಾಡಬೇಕು ಓಂ ಮಹಾಲಕ್ಷ್ಮಿಯೇ ನಮಃ ಮಾಚಿಪತ್ರ ಸಮರ್ಪಯಾಮಿ ಓಂ ಮಾಯ ನಮಃ ಮರುಘಪತ್ರ ಸಮರ್ಪೆಯಿ ಓಂ ಕೈಮರ್ಯೆ ನಮಃ ಪತ್ರಂ ಸಮರ್ಪಯಾಮಿ ಓಂ ಶುಭಪ್ರದಾಯ ನಮಃ ಬಿಲ್ವಪತ್ರ ಸಮರ್ಪಯಾಮಿ ಓಂ ತ್ರಿಪುರಸುಂದರ್ಯೆ ನಮಃ ತುಳಸಿ ಪತ್ರ ಸಮರ್ಪೆಯ ಲಕ್ಷ್ಮೀ ಸ್ತೋತ್ರ ಪ್ರಿಯ ಅಲ್ವಾ ಇವಾಗ ವರಮಹಾಲಕ್ಷ್ಮಿ ಅಷ್ಟೋತ್ರ ಲಕ್ಷ್ಮಿ ಅಷ್ಟೋತ್ರ ಲಲಿತಾ ಸಹಸ್ರಾಮ ಯಾವುದು ಬೇಕಾದರೂ ಇವಾಗ ಅರ್ಚನೆ ಮಾಡ್ಬೋದು ಅರ್ಚನೆ ಎಲ್ಲ ಆಯ್ತಲ್ಲ ಇವಾಗ ಧೂಪ ಅಂದರೆ ಗಂಧದ ಕಡ್ಡಿ ಹಚ್ಚಿ ಕೈಯಲ್ಲಿ ಅಕ್ಷತೆ ಹೂವು ಹಿಡ್ಕೊಂಡು ಗಂಧದ ಕಡ್ಡಿ ಪೂಜೆ ಮಾಡಿ ಅಕ್ಷತೆ ಹೂವನ್ನ ದೇವರಿಗೆ ಹಾಕಬೇಕು ಆಮೇಲೆ ಉದ್ದಾರನೇ ನೀರು ಬಿಡಬೇಕು ಇದನ್ನು ಈಗ ಏಕಾರ್ತಿ ಮೂರು ತುಪ್ಪದ ಬತ್ತಿ ಇಟ್ಕೊಂಡು ಅದನ್ನು ಪೂಜೆ ಮಾಡಬೇಕು ಹೂವು ಅಕ್ಷತೆ ಕೈನಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ಯಾವುದೇ ಪೂಜೆ ಮಾಡಬೇಕಾದ್ರೂ ಒಂದು ಉದ್ದರಣೆ ನೀರು ಹಾಕ್ಕೊಳ್ಬೇಕು ಅದಕ್ಕೆ ನಾನು ಈ ಪೂಜೆ ಎಲ್ಲ ನನ್ನ ಮೊದಲನೇ ಶುಕ್ರವಾರದ ಪೂಜೆಯಲ್ಲಿ ಸುಮಾರು ಇದೇ ರೀತಿ ತೋರಿಸಿದ್ದೀನಿ ನಿಮ್ಗೆ ಇನ್ನೂ ನಿಧಾನಕ್ಕೆ ಬೇಕಂದ್ರೆ ಆ ಪೂಜೆ ನೋಡ್ಕೊಳ್ಬೋದು ಒಂದು ಉದ್ದರಣೆ ನೀರು ಬಿಟ್ಟು ಇದನ್ನ ಆರಿಸಿ ಮತ್ತೆ ಹಚ್ಚಿ ಇಡಬೇಕು ಈಗ ನೆಲದ ಮೇಲೆ ಮಂಡಲ ಬರೆದು ಅದಕ್ಕೆ ಅರ್ಶನ ಕುಂಕುಮ ಹೂವು ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಲ್ಲ ಹೊಡೆದು ಎಲ್ಲೇದಲ್ಲೇ ತೊಟ್ಟೆಲ್ಲ ಮುರಿದು ಎಲ್ಲ ಹಣ್ಣು ಒಂಚೂರು ಜಿಗಟ್ದ ಹಾಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಈಗ ಮಹಾಮಂಗಳಾರತಿ ಕರ್ಪೂರದ ಆರ್ತಿ ದೇವ್ರನ್ನ ನೆನೆಸ್ಕೊಂಡು ಕರ್ಪೂರದ ಮಾಡಿ ಶ್ರೀ ವರಮಹಾಲಕ್ಷ್ಮಿಯ ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ ಅಂತ ಹೇಳಿಕೊಂಡು ನಮ್ಮ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ಲಪ್ಪ ಅಂತ ಬೇಡ್ಕೊಂಡು ದೇವ್ರಿಗೆ ಫಸ್ಟು ಅರ್ಪಿಸ್ಬಿಟ್ಟು ಆ ದೇ ಆಮೇಲೆ ಭೂದೇವಿಗೆ ಅರ್ಪಿಸಿ ಆಮೇಲೆ ನಾವು ಕಣ್ಣು ಗೊತ್ಕೊಂಡು ಎಲ್ಲರಿಗೂ ಅದನ್ನು ಮಂಗಳಾರ್ತಿನ ಈಗ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ಹನ್ನೆರಡು ಗಂಟು ಎಲ್ಲ ಹಾಕಿಟ್ಟಿದ್ದೀವಲ್ಲ ದಾರ ಅದಕ್ಕೆ ಸಲ ದೇವರಿಗೆ ಅರ್ಶನಾ ಕುಂಕುಮ ಎಲ್ಲ ಪುನರ್ ಪೂಜೆ ಅಂತಾರೆ ಅದು ಮಾಡಿಬಿಟ್ಟು ಅದನ್ನ ಕಣ್ಣು ಗೊತ್ಕೊಂಡು ದಾರನ ತೆಕ್ಕೊಂಡು ದೊಡ್ಡೋರ ಹತ್ರ ಕಟ್ಟಿಸ್ಕೊಳ್ಬೋದು ಒಬ್ಬೊಬ್ಬರು ಮನೇಲಿ ಒಂದೊಂದು ಸಂಪ್ರದಾಯ ಇದೆ ಕೆಲವರು ಗಂಡನ ಹತ್ರ ಕಟ್ಟಿಸ್ಕೊಳ್ತಾರೆ ಕೆಲವರು ಹಿರಿ ಮುತ್ತೈದರ ಹತ್ರ ಕಟ್ಟಿಸ್ಕೊಳ್ತಾರೆ ಬಲಗೈಯೇ ಕಟ್ಕೊಳ್ಬೇಕು ಮನಸ್ಸಿನಲ್ಲಿ ಸಲ ಬೇಡ್ಕೋಬೇಕು ಶ್ರೀ ವರಮಹಾಲಕ್ಷ್ಮಿಯ ನಮಃ ಪುನಃ ಪ್ರಾರ್ಥನಾ ಸಮರ್ಪಯಾಮಿ ಅಂತ ಕೇಳ್ಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದೆಲ್ಲ ಇಲ್ಲಿಗೆ ಪೂಜೆ ಮುಗೀತು ನಮ್ಮ ತಾಯಿ ನಮ್ಮನೇಲಿ ಹೇಗೆ ಸಂಪ್ರದಾಯವಾಗಿ ಏನು ಆಚರಿಸ್ಕೊಂಡು ಬಂದಿದ್ರು ಆ ಮೆಥಡಲ್ಲಿ ನಿಮಗೆ ಹೇಳಿದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಇದು ನಮ್ಮನೇಲಿ ನಾವು ಮಾಡೋ ಥರ ಪೂಜೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇವಾಗ ಇನ್ನೂ ಆರತಿ ಬಾಕಿ ಇದೆ ದಾರ ಎಲ್ಲ ಕಟ್ಕೊಂಡಾದ ದೇವರಿಗೆ ಆರತಿ ಮಾಡಬೇಕು ಕೆಲವ್ರ ಮನೇಲಿ ಆರತಿ ಮಾಡಾದ ಮೇಲೆ ದಾರ ಕಟ್ಕೊಳ್ಳೋ ಪದ್ಧತಿ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಒಂದೇ ಒಂದೇ ಮನೆ ತಂದವರು ಒಂದೇ ಫ್ಯಾಮಿಲಿಯವ್ರ ಮನೇಲೂ ಒಂದೊಂದು ಮನೇಲಿ ಒಂದೊಂದು ಥರ ಸಂಪ್ರದಾಯ ಮಾಡ್ತಾರೆ ಸೊ ನಮ್ಮನೆ ಸಂಪ್ರದಾಯ ನಾನೀಗ ತೋರಿಸಿದ್ದೀನಿ ಆರತಿ ಎಲ್ಲ ಮಾಡಾಯಿತು ಇವಾಗ ದೇವಿಗೆ ದೇವ್ರ ಪೂಜೆಯಲ್ಲಾದ ಮೇಲೆ ಕೈ ಮುಕ್ಕೊಂಡು ಮ ಮಂತ್ರಾಕ್ಷತೆ ಹೂವು ಹಿಡ್ಕೊಂಡು ನಂದೇನಾದರೂ ಪೂಜೆ ಮಾಡಬೇಕಾದ್ರೆ ತಪ್ಪಾಗಿದ್ದರೆ ಮಂತ್ರಲೋಪ ಕ್ರಿಯಾಲೋಪ ತಂತ್ರಲೋಪ ಶ್ರದ್ಧಾಲೋಪ ಏನೇ ಲೋಪಗಳು ಏನೇ ನಾನು ತಪ್ಪು ಮಾಡಿದರೆ ನನ್ನ ಕ್ಷಮಿಸಿ ನನ್ನ ಪೂಜೆನ ತೊಗೊಳ್ಳಮ್ಮ ನಿನ್ನ ಗಮನಕ್ಕೆ ಅಂತ ಕೈ ಮುಗ್ದು ದೇವ್ರನ್ನ ಪ್ರಾರ್ಥನೆ ಮಾಡಿ ಇನ್ನೊಂದು ಸಲ ಹೂವು ಅಕ್ಷತೆ ದೇವ್ರಿಗೆ ಹಾಕಿ ನಮಸ್ಕಾರ ಮಾಡಬೇಕು ಜನ ನಿಮ್ಮ ವಿಡಿಯೋ ನಮಗೆ ಸಿಗ್ತಾ ಇಲ್ಲ ಹೇಗೆ ಏನು ಮಾಡೋದು ಅಂತ ಕೇಳಿದ್ರು ಯೂಟ್ಯೂಬ್ಗೆ ಹೋಗಿ ವೀಣಾ ಶ್ರೀಧರ್ಸ್ ಕಿಚನಲ್ಲಿ ಪ್ರೆಸ್ ಮಾಡಿ ಆಗ ವಿಡಿಯೋಸ್ ಹೋಮ್ ವಿಡಿಯೋಸ್ ಪ್ಲೇ ಲಿಸ್ಟ್ ಅಂತೆಲ್ಲ ಬರುತ್ತೆ ನಿಮಗೆ ವಿಡಿಯೋಸ್ ಪ್ರೆಸ್ ಮಾಡಿದ್ರೆ ನೋಡಿ ವಿಡಿಯೋಸ್ ಪ್ರೆಸ್ ಮಾಡಿದ್ರೆ ನಂದು ಎಲ್ಲ ವಿಡಿಯೋಸು ಫುಲ್ ಲಿಸ್ಟ್ ಬರುತ್ತೆ ಹಂಡ್ರೆಡ್ ಆ್ಯಂಡ್ ನೈಂಟಿ ವಿಡಿಯೋಸ್ ಫುಲ್ ಲಿಸ್ಟ್ ಬರುತ್ತೆ ಯಾವ ವಿಡಿಯೋಸ್ ಬೇಕಾದರೂ ನೋಡ್ಬೋದು ನೀವು ಇದು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನ ಕೇಳ್ತಾರೆ ಆ ವಿಡಿಯೋ ಹಾಕಿ ಈ ವಿಡಿಯೋ ಹಾಕಿ ಅಂತ ಆಲ್ರೆಡಿ ನಾನು ಸುಮಾರು ವಿಡಿಯೋ ಹಾಕಿದ್ದೀನಿ ನೀವು ಎಲ್ಲದೂ ನೋಡಿದ್ರೆ ಅಂದರೆ ಈ ಥರ ನೋಡ್ಬೋದು ಮತ್ತೆ ನಿಮ್ಗೆ ಅದು ಬೇಡ ಅಂದರೆ ವೀಣಾ ಶ್ರೀಧರ್ಸ್ ಕಿಚನ ಮತ್ತೆ ಪ್ರೆಸ್ ಮಾಡಿ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ಅದು ಪ್ರೆಸ್ ಮಾಡಬೇಕು ಈಗ ಪ್ಲೇ ಲಿಸ್ಟಲ್ಲಿ ನಾನು ಗ್ರೂಪ್ಸ್ ಮಾಡಿದ್ದೀನಿ ಪೂಜಾ ವಿಡಿಯೋಸ್ ಆಮೇಲೆ ಸ್ಕಿನ್ ವಿಡಿಯೋಸ್ ಸ್ಕಿ ಆಯಿಲ್ ಕೇರ್ ಸಾರಿ ಹೇರ್ ಕೇರ್ ಸ್ಕಿನ್ ಕೇರ್ ಸ್ವೀಟ್ಸ್ ಸ್ನ್ಯಾಕ್ಸ್ ರಸಮ್ಸ್ ಆಮೇಲೆ ಬ್ರೇಕ್ಫಾಸ್ಟ್ ವೆರೈಟೀಸ್ ರೈಸ್ ಐಟಮ್ಸು ಅಂತ ಎಲ್ಲ ಫುಲ್ಲು ಲಿಸ್ಟ್ ಇದೆ ಆ ಲಿಸ್ಟಲ್ಲಿ ಕೂಡ ನೀವು ನೋಡ್ಬೋದು ಎಲ್ಲದುವೆ ಚಟ್ನೀಸ್ ಆ್ಯಂಡ್ ಗ್ರೇವೀಸ್ ಪೌಡರ್ಸ್ ಇನ್ಸ್ಟಂಟ್ ಪೌಡರ್ಸ್ ಎಲ್ಲದೂ ಇದೆ ಅದರಲ್ಲಿ ಅದರಲ್ಲಿ ಕೂಡ ನೀವು ಚೆಕ್ ಮಾಡಿ ತಿಳ್ಕೊಳ್ಬೋದು ಬೆಳಗ್ಗೆ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನೆರವೇರಿತು ನಮಸ್ಕಾರ ಎಲ್ಲ ಮಾಡಿಕೊಂಡು ಎಲ್ಲ ಆಯಿತು ಇವಾಗ ಸಂಜೆ ಪೂಜೆ ಶುರು ಮಾಡ್ತಾ ಇದ್ದೀನಿ ಕೈಕಾಲು ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ದೇವ್ರ ದೀಪ ಹಚ್ತಾ ಇದ್ದೀನಿ ಇವಾಗ ಈಗ ಸಂಜೆ ಪೂಜೆನಲ್ಲಿ ಅರಶಿನ ಕುಂಕುಮ ಎಲ್ಲ ಎರಡೆರಡು ಸತಿ ಪೂಜೆ ಮಾಡಬೇಕು ಚಂದನ ಅಕ್ಷತೆ ಹೂವು ಎಲ್ಲ ಪೂಜೆ ಮಾಡ್ಬೋದು ಇವಾಗ ಹೊಸದಾಗಿ ಏನಾದರೂ ಕಲರ್ ರಂಗೋಲಿಗಳು ಹಾಕದಿದ್ರೆ ಈ ಟೈಮ್ ಈವ್ನಿಂಗ್ಸ್ ಟೈಮ್ ಇರುತ್ತಲ್ಲ ನಮೋ ಅವಾಗ

ಪಿಕ್ಚರ್ ಇದೆ ನೋಡಿ ಇದನ್ನೇ ನೂರ ಎಂಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸರ್ತಿ ಬಂತಿದ್ದು ಸೊ ಇದರಲ್ಲೇ ಅರ್ಚನೆ ಮಾಡ್ತೀನಿ ನಾನು ಕಾಣಿಸ್ತಾ ಈ ಟೈಮ್ನಲ್ಲೇ ಹೊರಗಡೆ ಮುತ್ತೆದ್ರನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಡ್ಬೋದು ಈವ್ನಿಂಗ್ಸು ಭಾಳ ಫ್ರೀಯಾಗೂ ಇರುತ್ತೆ ಎಲ್ಲರಿಗೂ ಕೊಡೋಕ್ಕೆ ನಮಗೂ ಟೈಮ್ ಇರುತ್ತೆ ಎಲ್ಲರೂ ಇನ್ವೈಟ್ ಮಾಡಿದ್ರೆ ಅವ್ರ ಮನೇಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರ ಮನೆಗೂ ಬರ್ತಾರೆ ನಾವು ಎಲ್ಲರ ಮನೆಗೂ ಹೋಗ್ಬೋದು ಫಸ್ಟೀಗ ಧೂಪ ಮಾ ಇದ್ದೀನಿ ಗಂಧದ ಕಡ್ಡಿ ಹಚ್ಚಿದ್ದೀನಿ ನೈವೇದ್ಯಕ್ಕೆ ಬರೀ ಹಣ್ಣು ಇಟ್ಕೊಂಡಿದ್ದೀನಿ ಈಗ ಬೇರೆಯವ್ರಿಗೆ ಬಂದವರಿಗೆಲ್ಲ ಕೊಡೋಕ್ಕೆ ಈ ಟೈಮ್ನಲ್ಲಿ ಪ್ರಸಾದ ಏನಾದರೂ ಮಾಡ್ಕೋಬೋದು ಪುಳಿಯೋಗರೆ ಕೋಸಂಬರಿ ಇಲ್ಲ ಕಡಲೆಕಾಳು ಉಸ್ಲಿ ಏನು ಬೇಕಾದರೂ ಮಾಡಿಕೊಡ್ಬೋದು ಮಂಗಳಾರತಿ ಎಲ್ಲ ಆಯಿತು ಇವಾಗ ದೇವರಿಗೆ ಸಂಜೆ ಆರತಿ ಮಾಡೋ ಟೈಮು ಯಾವಾಗಲೂ ಅಷ್ಟೇ ದೇವರಿಗೆ ಆರತಿ ಮಾಡಿದ ಮೇಲೆ ಹೊಸಲಿಗೆ ಆ ಲಕ್ಷ್ಮಿ ಪಾದಕ್ಕೆ ಅದ್ರ ಜೊತೆಗೆ ತುಳಸಿಗೆ ಆರತಿ ಮಾಡಲೇಬೇಕು ಸಂಜೆ ಆಗಲಿ ಬೆಳಗ್ಗೆ ಆಗಲಿ ದೇವರು ಪೂಜೆ ಆದಮೇಲೆ ಇದಕ್ಕೂ ಆರತಿ ಮಾಡಿದ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಾವು ಆರತಿ ಮಾಡಿರೋ ದೇವ್ರಿಗೆ ಇದೆಲ್ಲ ದೇವ್ರಿಗೆ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಇಲ್ಲಿಗೆ ವರಮಹಾಲಕ್ಷ್ಮಿ ಪೂಜಾ ವಿಧಾನ ಇವತ್ತಿಂದು ಮೊದಲನೇ ದಿವಸ ಅಂದರೆ ಶುಕ್ರವಾರದ್ದು ಮುಗೀತು ಎಲ್ಲರಿಗೂ ದೇವ್ರೊಳ್ಳೇದು ಮಾಡಿ ಸರ್ವೇ ಜನ ಸುಖಿನೋಭವಂತು ನಾಳೆ ಕಲಶ ಕದಲಿಸೋ ಶಾಸ್ತ್ರ ಒಂದಿದೆ ಅದನ್ನು ನಾಳೆ ವಿಡಿಯೋನಲ್ಲಿ ಮತ್ತೆ ಹೇಳ್ತೀನಿ